ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್ ಫ್ರೆಂಡ್ಸ್ ಇವತ್ತಿನ ಆ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಹೇಗೆ ಸೆಕ್ಯೂರಿಟಿಯಾಗಿ ಇಟ್ಕೊಳ್ಬೇಕು ಸೆಕ್ಯೂರಿಟಿಯಾಗಿ ಇಟ್ಕೊಳ್ಬೇಕಾದ್ರೆ ನಾವು ಯಾವ ಯಾವ ಎಲ್ಲ ರೂಲ್ಸ್ಗಳನ್ನು ಮತ್ತು ಯಾವ ಯಾವ ಆಪ್ಷನ್ಸ್ಗಳ ಮೇಲೆ ಕ್ಲಿಕ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಾವು ಸೆಕ್ಯೂರಿಟಿಯಾಗಿ ಇಟ್ಕೊಳ್ಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಎರಡು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಓಕೆ ಸ್ನೇಹಿತರೆ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಹೇಗೆ ಸೆಕ್ಯೂರಿಟಿಯಾಗಿಟ್ಟು ಹೋಗ್ಬೇಕು ಇಟ್ಕೋಬೇಕು ಎಂಬುದರ ಆಪ್ಷನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗತ್ತೆ ಕೆಳಗಡೆ ಕಾಣ್ತಾ ಇರ್ತಾಯಿದ್ರೆ ಮುಡಿಯಲ್ಲಿ ಅದು ಪ್ರೊಫೈಲ್ ಆಯ್ಕೆ ಮೇಲೆ ಕ್ಲಿಕನ್ನು ಮಾಡಬೇಕಾಗತ್ತೆ ಕ್ಲಿಕ್ಕನ್ನು ಮಾಡಿದ ನಂತರ ವೇಟ್ ಮಾಡಿ ಸ್ವಲ್ಪ ಲೋಡಂಗ್ ಕ್ಲಿಕನ್ನು ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ನಿಮಗೆ ಕಾಣ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ಡಿಸ್ಪ್ಲೇಯಲ್ಲಿ ಅದಾದ ನಂತರ ಅಲ್ಲಿ ಪ್ಲಸ್ ಏಕೆಂದ್ರೆ ಕಾಣ್ತಿದ್ದಲ್ಲ ಮೇಲ್ಗಡೆ ಅದರ ಮೇಲೆ ಮೆನು ಅಂತ ಕಾಣ್ತಿದೆ ಅದರ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದ್ದಿಲ್ಲ ಆ ಸೆಟ್ಟಿಂಗ್ಸ್ ಮೇಲೆ ನೀವು ಆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ಸೆಕ್ಯೂರಿಟಿ ಅನ್ನೋ ಆಪ್ಷನ್ ಕಾಣ್ತಿದ್ದಲ್ಲ ಪ್ರೈವೇಸಿ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಅಂದ ತಕ್ಷಣ ಇಲ್ಲಿ ಪಾಸ್ವರ್ಡ್ ಲಾಗಿನ್ ಆ್ಯಕ್ಟಿವಿಟೀಸ್ ಅವು ಲಾಗಿನ್ ಇನ್ಫಾರ್ಮೇಷನ್ ಟು ಫ್ಯಾಕ್ಟರ್ ಅಥೆಂಟಿಫಿಕೇಷನ್ ಮತ್ತು ಇಮೇಲ್ ಫಾರ್ ಇನ್ಸ್ಟಾಗ್ರಾಮ್ ಇದೆಲ್ಲ ಇದರಲ್ಲಿ ಒಂದು ಮೂರು ಸ್ಟೆಪ್ಸ್ಗಳನ್ನು ನಾವು ಇದನ್ನು ಮಾಡಬೇಕಾಗುತ್ತೆ ನಮ್ಮ ಜಿಮೇಲಿಗೆ ಒಂದು ಮೆಸೇಜ್ ಬಂದಿದೆ ಇನ್ಸ್ಟಾಗ್ರಾಮ್ ಮುಖಾಂತರ ಸೇಫ್ ಆಗಿಟ್ಕೊಳ್ಳಿ ಅಂತಂತೇಳಿ ಯಾವ್ಯಾವ ರೀತಿಯಲ್ಲ ಅವರು ಸೇಫ್ ಆಗಿಟ್ಕೊಳ್ಬೇಕಂತಂದು ತಿಳಿಸ್ಕೊಡ್ತಾರೆ ಹಿಡಿದ್ರಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ನಿಮ್ಮ ಟೂ ಫ್ಯಾಕ್ಟರ್ ಅಥೆಂಟಿಫಿಕೇಷನ್ ಅಂದರೆ ಅದನ್ನು ಎನೇಬಲ್ ಮಾಡ್ಕೊಳ್ಬೇಕು ಅಂದರೆ ಪಾಸ್ವರ್ಡ್ ಬಂದು ನಿಮಗೆ ಪಾಸ್ವರ್ಡ್ ಬರುತ್ತೆ ಒ ಟಿ ಪಿ ಬರುತ್ತೆ ಅದರ ಮುಖಾಂತರ ನೀವು ಲಾಗಿನ್ ಅನ್ನು ಆಗ್ಬೋದು ಇದು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಟೂ ಸ್ಟೆಪ್ ಅದರ ಟೂ ಫ್ಯಾಕ್ಟರ್ ಅಥಂಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿಗೆ ಒಂದು ಸ್ಟ್ರಾಂಗ್ ಆದ ಪಾಸ್ವರ್ಡನ್ನು ಇಡಬೇಕಾಗತ್ತೆ ಸ್ಟ್ರಾಂಗ್ ಆದ ಪಾಸ್ವರ್ಡನ್ನು ಇಟ್ಟರೆ ಅದರಲ್ಲಿ ನೀವು ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಮತ್ತು ಚಿಹ್ನೆಗಳು ಮತ್ತು ನಂಬರ್ಸ್ಗಳು ತೆಗೆದುಕೊಂಡು ಒಂದು ಸ್ಟ್ರಾಂಗ್ ಆದ ಪಾಸ್ವರ್ಡನ್ನು ರೆಡಿ ಮಾಡಬೇಕಾಗತ್ತೆ ಅದಾದ ನಂತರ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಒಂದು ಮೇಲನ್ನು ಯಾಡನ್ನು ಮಾಡಬೇಕಾಗತ್ತೆ ಅಂದರೆ ಜಿಮೇಲನ್ನು ಯಾಡ್ ಯಾಡ್ ಮಾಡಬೇಕಾಗತ್ತೆ ಈ ಮೂರು ಸ್ಟೆಪ್ಗಳನ್ನು ನೀವು ಮಾಡಿದರೆ ನಿಮ್ಮ ಅಕೌಂಟು ಹಂಡ್ರೆಡ್ ಪರ್ಸೆಂಟೇಜ್ ಸೆಕ್ಯೂರಿಟಿ ಆಗಿದೆ ಅಂದರ್ಥ ಮತ್ತು ಎರಡು ನೂರು ಪರ್ಸೆಂಟೇಜ್ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಸೇಫ್ ಆಗಿದೆ ಎಂದರ್ಥ ಸೊ ಈ ವಿಡಿಯೋದಲ್ಲಿ ಇದನ್ನು ತಿಳಿಸಿದೆ ಅಂದರೆ ಸೆಕ್ಯೂರಿಟಿ ಆಗಿಟ್ಕೋಬೇಕು ಸೇಫಾಗಿ ಇಟ್ಕೋಬೇಕು ಅದನ್ನು ನಾವೇನು ಮಾಡಬೇಕು ಯಾವ ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡಿ ನಾವೇನೇನೋ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಬೇಕು ಎಂಬುದ್ರ ಬಗ್ಗೆ ತಿಳಿಸ್ಕೊಟ್ಟೆ ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಓಕೆ ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು ನನ್ನ ಚಲನಿಗೆ ಒಂದು ಹೊಸ ಏನಂತಾರೆ ಅದಕ್ಕೆ ಹೊಸ ಚಲನ ಮಾಡಿದ್ದೀನಿ ಅದರಲ್ಲಿ ನಾನು ಈಗ ಹೆಂಗೆ ಈ ಅಕೌಂಟು ಶಿವರಾಜ್ ಕೆಟ್ಟ್ಯಾ ಅಂತಿದ್ದೀರ ಹಾಗೆ ಶಿವ ಶಿವರಾಜ್ ಕೆ ಪ್ರೊಡಕ್ಷನ್ ಅಂತಂತೆ ಎಸ್ ಕೆ ಪಿ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇಲಿ ಕಾಣ್ತಿದ್ದೆ ಎಸ್ ಕೆ ಟಿ ಎಸ್ ಕೆ ಪಿ ಅಂತೇಳಿ ಎಸ್ ಕೆ ಪಿ ಅಂದರೆ ಶಿವರಾಜ್ ಕೆ ಪ್ರೊಡಕ್ಷನ್ ಅಂತಂತೇಳಿ ಎಸ್ ಕೆ ಎಸ್ ಟಿ ಕೆ ಅಂತಂತಂದರೆ ಶಿವರಾಜ್ ಕೆಟ್ಟ್ಯಾ ಅಂತಂತೇಳಿ ಇದನ್ನು ನಾನು ಚಲನಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ಚಲನ ಮಾಡ್ಕೊಂಡಿದ್ದೀನಿ ಸೊ ಹೀಗಾಗಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಹಿಂದ್ ಒಂದೇ ಮಾತ್ರ